ಹಾಯ್ ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನಪ್ಪ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನಿನ್ನೆ ರಾತ್ರಿಯಿಂದ ಒಂದು ವಿಷಯ ಕಂಡ್ರೋಷಿ ಆಗ್ತಾಯಿದೆ ಕಂಡ್ರವರ್ಷಿ ಆಗ್ತಾ ಇಲ್ಲ ಅದು ಕೆಲವು ಜನ ಬೆರಕೆ ನನ್ನ ಮಕ್ಕಳಿಂದ ಕಂಡ್ರವರ್ಷಿ ಆಗ್ತಾಯಿದೆ ಅವ್ರು ಯಾರಂತ ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಹೇಳ್ಬಿಡ್ತೇನೆ ಓಕೆನಾ ನೀವು ಅರ್ಥ ಮಾಡ್ಕೊಳ್ಳಿ ಏನಪ್ಪ ಅಂದರೆ ನಿನ್ನೆ ಒಂದು ವಿಡಿಯೋ ಹೊರಬೀಳುತ್ತೆ ಏನಂದರೆ ಡಿ ಬಾಸ್ ದರ್ಶನ್ ಅವರು ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಇಂಟ್ರ್ಯೂ ಕೊಡ್ತಾರೆ ರಜನಿ ಎಕ್ಸ್ಪ್ರೆಸ್ ಅಂತ ಆ ಯೂಟ್ಯೂಬ್ ಚಾನಲಲ್ಲಿ ಡಿ ಬಾಸ್ ಹೇಳ್ತಾರೆ ಅಪ್ಪು ಅವರು ಸತ್ ಮೇಲೆ ಎಷ್ಟು ಜನ ಅವ್ರನ್ನ ಹೊತ್ತು ಮರೆಸಿದರು ಅದು ಇದ್ರೆ ಪುನೀತ್ ಅವರು ಎಷ್ಟು ಖುಷಿ ಪಡ್ತಾಯಿದ್ರು ನನಗೆ ಇರುವಾಗಲೇ ಅಷ್ಟು ಖುಷಿ ಕೊಟ್ಟರು ನನ್ನ ಅಭಿಮಾನಿಗಳು ಅಂತ ಹೇಳ್ತಾರೆ ಅವರು ಒಂದು ಗೌರವಪೂರ್ವಕವಾಗಿ ಹೇಳ್ತಾರೆ ಮನಸ್ಥಿತಿಯಿಂದ ಮತ್ತು ಅದೇ ವಿಡಿಯೋದಲ್ಲಿ ಹೇಳ್ತಾರೆ ಏನಪ್ಪ ಅಂದರೆ ನಮ್ಮ ತಂದೆಯವರು ಕೂಡ ದೊಡ್ಡ ಮನೆಯಿಂದ ಬಂದಿರೋದು ಅಂತಲೂ ಹೇಳ್ತಾರೆ ಮತ್ತು ಅವರು ಶೂಟಿಂಗ್ ಕೂಡ ನಿಲ್ಲಿಸಿದ್ರು ಹದಿನೈದು ದಿನ ಕ್ರಾಂತಿದು ಅಂತಲೂ ಹೇಳ್ತಾರೆ ಇದನ್ನೆಲ್ಲ ಬಿಟ್ಟು ಯಾವುದೋ ಒಂದು ಬಿಟ್ಟನ್ನ ಯಾವುದೋ ಒಂದು ಜಸ್ಟ್ ಒಂದು ಟ್ವೆಂಟಿ ಸೆಕೆಂಡ್ನ ಇನ್ನಿಬ್ಬರು ಪ್ಯಾನ್ಸ್ಗಳು ಚಕ್ಕ ನನ್ನ ಮಕ್ಕಳು ಅದನ್ನು ಚಿಕ್ಕ ಚಿಕ್ಕದಾಗಿ ಎಡಿಟ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಡ್ತಾರೆ ಅವ್ರ ಫ್ಯಾನ್ಸ್ಗೆ ಪುನೀತ್ ಅವ್ರ ಫ್ಯಾನ್ಸ್ಗೆ ಜಗಳ ಹಚ್ಚೋಕ್ಕೆ ಅದನ್ನು ನೋಡಿ ಆ ಕೊಟ್ಟಿದ್ದರೋ ಸ್ವಲ್ಪ ನನ್ನ ಮಕ್ಕಳು ಫುಲ್ ವೀಡಿಯೋ ನೋಡದೆ ಅರ್ಧ ಮರ್ಧ ವೀಡಿಯೋ ನೋಡಿ ದರ್ಶನ್ ಅವ್ರಿಗೆ ಏನೇನೋ ಕೆಟ್ಟದಾಗಿ ಮಾತಾಡ್ತಾರೆ ಅಪ್ಪ ಅವ್ರಿಗೆ ಕೊಡ್ತಾ ಇರೋ ಗೌರವನ ಇದು ಹಾಂ ಅಪ್ಪ ಅವ್ರು ಹೇಗಿದ್ದರು ಯಾರಿಗೂ ಬೈತಾ ಇರಲಿಲ್ಲ ಏನು ಮಾಡ್ತಾ ಇರಲಿಲ್ಲ ಅವ್ರು ಕೊಡ್ತಾ ಇರೋ ಗೌರವನ ಇದು ದರ್ಶನವ್ರಿಗೆ ನೀವೇ ಹೇಳ್ತೀರಾ ವೀಡಿಯೋದಲ್ಲಿ ದರ್ಶನವರೇ ಮರ್ಯಾದೆ ಕೊಡಿ ಅಪ್ಪು ಅವರಿಗೆ ಅಂತ ನೀವೇನು ಮಾಡ್ತಾಯಿದ್ರು ಬಳಿ ಮಕ್ಕಳು ಹಂಗ್ರೆ ಏನು ಮಾಡ್ತಾಯಿದ್ರೆ ನೀವು ನೀವೇನು ವೀಡಿಯೋದಲ್ಲಿ ಏನೇ ಅಂತ ಇರೋದು ಡಿ ಬಸ್ಗೆ ನನ್ನ ಮಕ್ಕಳು ಒಬ್ಬೊಬ್ಬರೇ ಓಪನ್ ಆಗಿ ಸಿಕ್ಕರೆ ಬಿಡ್ತಾರೆ ಅವ್ರ ಫ್ಯಾನ್ಸು ಗಲ್ಲಿ ಗಲ್ಲಿ ಇದ್ದಾರೆ ಗೊತ್ತು ನಿಮಗೂ ಕೂಡ ನಂಬರ್ ಇದೆ ನಿಮ್ಮದು ಮೊಬೈಲ್ ನಂಬರು ಫೋನ್ ಎತ್ತಿದ್ರೆ ಫೋನ್ ಇಲ್ಲ ಫೋನ್ ಹಾಕಿದರೆ ನಿಮ್ಮ ಅಪ್ಪನ ಸುಳ ಮಕ್ಕಳ ಫೋನ್ ಎತ್ತಬೇಕು ಪೇಸ್ ಮಾಡಬೇಕು ಆವಾಗ ಗೊತ್ತಾಗತ್ತೆ ಏನಂತ ಪ್ರೂವ್ ಮಾಡ್ತೀನಿ ಸುಮಾರು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ನಿಮಗೆ ಡಿ ಬಸ್ ಅವ್ರ ಬರ್ತಡೇ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಪ್ಪ ಅವರು ತೀರ್ಕೊಂಡಿರೋದಕ್ಕೆ ಹಾಂ ಮತ್ತು ಪ್ರತಿಯೊಂದು ಬ್ಯಾನರಲ್ಲಿ ಡಿ ಬಾಸ್ ಫ್ಯಾನ್ಸ್ ಹಾಕ್ಸೋ ಬ್ಯಾನರಲ್ಲಿ ಅಪ್ಪ ಅವ್ರ ಫೋಟೋನ ಮೂಲೆಯಲ್ಲಿ ದೇವ್ರೇ ಹಾಕೋ ಫೋಟೋದಲ್ಲಿ ದೇವ್ರ ಫೋಟೋ ಹಾಕೋ ಜಾಗದಲ್ಲಿ ಅಪ್ಪೋರು ಫೋಟೋ ಹಾಕ್ತಾರೆ ಡಿ ಬಸ್ ಅವ್ರ ಬರ್ತಡೇ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಪ್ಪ ಅವರು ತೀರ್ಕೊಂಡಿರೋದಕ್ಕೆ ಹಾಂ ಮತ್ತು ಪ್ರತಿಯೊಂದು ಬ್ಯಾನರಲ್ಲಿ ಡಿ ಬಾಸ್ ಪ್ಯಾನ್ಸ್ ಹಾಕ್ಸೋ ಬ್ಯಾನರಲ್ಲಿ ಅಪ್ಪ ಫೋಟೋನ ಮೂಲೆಯಲ್ಲಿ ದೇವ್ರೇ ಹಾಕೋ ಫೋಟೋದಲ್ಲಿ ದೇವರ ಫೋಟೋ ಹಾಕೋ ಜಾಗದಲ್ಲಿ ಅಪ್ಪ ಫೋಟೋ ಹಾಕ್ತಾರೆ ಅದು ಗೌರವ ಡಿ ಬಾಸ್ ಪ್ಯಾನ್ಸ್ ಕೊಡೋದು ಇನ್ನು ಮಿಕ್ಕಿದ್ ಸೊಳೋ ಮಕ್ಕಳಿದ್ದಾರೆ ಬೇರೆಯವ್ರ ಪ್ಯಾನ್ಸು ಸ್ವಲ್ಪ ಜನ ಎಲ್ಲರೂ ಅಲ್ಲ ಸ್ವಲ್ಪ ಜನ ಅವರು ಹಾಕ್ಕೊಡ್ತಾರೆ ನೀವು ಹಾಕ್ಸ್ಕೊಳ್ಳಿ ಅವ್ರ ಹತ್ರ ತಂದಿರು ತಮಾಷೆ ನೋಡ್ತಾರೆ ಇದು ಮಾಡ್ಕೊಳ್ಳಿ ಇನ್ನೊಂದು ಏನು ಗೊತ್ತಾ ಇದರಿಂದ ಅವ್ರಿಗೆ ಏನೂ ಎಫೆಕ್ಟ್ ಆಗೋಲ್ಲ ಏತಾ ಅವ್ರ ಫ್ಯಾನ್ಸ್ ಇರೋದು ಡೈಯಾರ್ಡ್ ಫ್ಯಾನ್ಸು ಬೇರೆಯವ್ರಿಗಿರೋ ಥರ ಅಲ್ಲ ಮತ್ತು ಇನ್ನೊಂದು ಕೆಲವು ತಿಂಗಳ ಹಿಂದೆ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ನಡೀತು ಸ್ಯಾಂಡಲ್ವುಡ್ ಕ್ರಿಕೆಟ್ ಲೀಗ್ ಅಂತ ಹಾಂ ಅದರಲ್ಲಿ ದರ್ಶನ್ ಅವ್ರ ಫ್ಯಾನ್ಸ್ಗೆ ಮತ್ತು ಪುನೀತ್ ಅವ್ರ ಫ್ಯಾನ್ಸ್ಗೆ ಸೆಮಿಫೈನಲ್ ಬೀಳುತ್ತೆ ಪುನೀತ್ ಅವ್ರ ಫ್ಯಾನ್ಸ್ದು ಫಸ್ಟು ಬ್ಯಾಟಿಂಗ್ ಬೀಳುತ್ತೆ ಎರಡು ಓವರಲ್ಲಿ ಮೂರು ವಿಕೆಟ್ ಹೋಗ್ಬಿಡುತ್ತೆ ಎರಡು ಓವರಲ್ಲಿ ಮೂರು ವಿಕೆಟ್ ಹೋದ ತಕ್ಷಣ ನಾವು ಸೋಲ್ತೀವಿ ಅಂತ ಪುನೀತ್ ಅವ್ರ ಫ್ಯಾನ್ಸು ಆ ಗ್ರೌಂಡಿಗೆ ಕುಡ್ಕೊಂಡು ಬಂದು ಜಗಳ ಆಡ್ತಾರೆ ನಾವು ಆಟ ಆಡೋಲ್ಲ ಹಂಗೆ ಆಟ ನಿಲ್ಲಿಸ್ಬೇಕು ಹಂಗೆ ಹಿಂಗೆ ಅಂತ ಚೀರಾಡ್ತಾರೆ ಅವಾಗ ಆ ಟೂರ್ನಿಯವರೇ ಅವ್ರನ್ನ ಕಿತ್ತಾಕ್ತಾರೆ ಅಪ್ಪ ಅವ್ರು ಕೊಡೋ ಮರ್ಯಾದೆನ ಅಪ್ಪ ಮರ್ಯಾದೆನ ಉಳಿಸ್ತಾ ಉಳಿಸ್ತಾಯಿದ್ರೆ ನೀವು ಏನು ಮಾಡ್ತಾಯಿದ್ರೆ ಅವ ಅಂಜಿ ಅಂತೆ ನನ್ನ ಮಗನೇ ಕುಡಿದು ಎಲ್ಲೆಲ್ಲೂ ಬಿದ್ದಿರ್ತಿಯಲ್ಲೋ ಹಾಂ ಪುನೀತ್ ಅವ್ರಿಂದ ಯಾವುದೋ ಶಾಪ್ ಓಪನ್ ಮಾಡಿದ್ರು ಅದನ್ನ ನಡೆಸೋಕ್ಕಾಗಲಿಲ್ಲ ನನಗೆ ನೀನೆಂತ ಅವನ ಫ್ಯಾನು ಕೊಡ್ದು ಕುಡಿದು ಜಾ ಗಲಾಟೆ ಆಡೋದು ಆಮೇಲೆ ಟೂರ್ನಿಂದ ಹೊರಗಡೆ ಹಾಕಿದ್ರ ಆಮೇಲೆ ಬಂದು ಅಳ್ಕೊತ ಬಂದು ಅಪ್ಪ ಅವ್ರ ಮರ್ಯಾದೆ ಹೋಗ್ಬಿಡತ್ತೆ ಹಾಕೊಳ್ಳಿ ಪ್ಲೀಸ್ ನಮ್ಮನ್ನ ಅಂತ ಆಮೇಲೂ ನೀವು ಹೊಡೆದಿರೋರನ್ನು ಬರೀ ಒಂದೇ ಅವರಲ್ಲಿ ಹೊಡೆದು ಬಿಸಾಕ್ತಾರೆ ಡಿ ಬಾಸ್ ಬಂದು ಆ ವೀಡಿಯೋ ಬೇಕಾದರೆ ಒಂದು ಓ ಟಿ ಟಿ ಆ್ಯಪ್ ಇದೆ ಅದರ ಲೈವ್ ಹೋಗಿತ್ತು ಆ ಲೈವಲ್ಲಿ ನೀವು ನೋಡ್ಬೋದು ಏನಿದೆ ಏನು ಮಾಡ್ತಾಯಿದ್ದೀರ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ಡಿ ಬಾಸ್ ಬಗ್ಗೆ ಮಾತಾಡೋದಾದ್ರೆ ಅವಳು ಪೇಸ್ ಮಾಡೋಕ್ಕೂ ರೆಡಿ ರೀ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅದನ್ನ ಆನ್ ಇಡಿ ನಂದು ಆನೆ ಇರುತ್ತೆ ನನ್ನ ನಂಬರ್ ಯಾರು ಕೇಳಿದ್ರು ಕೊಡ್ತಾರೆ ನಿಮಗೆ ನಂದು ಆನೆ ಇರುತ್ತೆ ಬೇಕಾದ್ರೆ ಫೋನ್ ಮಾಡಿ ಮಾತಾಡೋಣ ನಮಗೂ ಅಪ್ಪುವ್ರ ಮೇಲೆ ತುಂಬ ಇದೆ ಅದಕ್ಕೆ ಅವ್ರನ್ನ ಎಲ್ಲ ಬ್ಯಾನರಲ್ಲೂ ಸಾವಿರ ಸಾವಿರ ಲಕ್ಷ ಲಕ್ಷ ಕೊಟ್ಟು ಬ್ಯಾನರ್ ಎಲ್ಲೆಲ್ಲೋ ಓಡಿಸ್ತೀವಿ ಲಕ್ಷಾಂತರ ರೂಪಾಯಿದು ಬ್ಯಾನರ್ಸ್ಗಳಾಗಿದೆ ಅವ್ರ ಹೆಸರಲ್ಲಿ ಕ್ರಾಂತಿ ಪ್ರಮೋಷನಲ್ಲಿ ಅದರಲ್ಲಿ ಅಪ್ಪು ಅವ್ರ ಬ್ಯಾನರಲ್ಲಿ ಅವ್ರದ್ದು ಫೋಟೋನ ಹಾಕಿ ಗೌರವ ಸೂಚಿಸಿದ್ದೀವಿ ಬೇರೆ ಯಾವ ಹೀರೋ ಫ್ಯಾನ್ಸ್ ಕೂಡ ಸೂಚಿಸಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಸಾವಾದರೆ ನಾವು ಸವಾಸಿಯರು ಆಯಿತಾ ಡೆಂಗಿ ದೇವ್ರು ಮಾಡಿಬಿಡ್ತೀವಿ ನಿಮ್ಮನ್ನ ಹಂಗೆ ಅಲ್ಲ ಅರ್ಥ ಮಾಡ್ಕೊಳ್ಳಿ ಏನು ಡಿ ಬಸ್ ತಂಟೆಗೆ ಇನ್ನೊಂದು ಬಂದರೆ ಕ್ಯಾರಂಟಿ ಮನೆಗೆ ಹುಡ್ಕೊಂಬಂದು ಹೊಡಿತೀವಿ ಈಗಲೇ ಬಂದು ಹೊಡಿತಿದ್ವಿ ಯಾಕೆ ಬೇಡ ಅಂತ ಹೇಳಿ ಅಪ್ಪ ಅವರು ತೀರ್ಕೊಂಡಿದ್ದಾರೆ ಅವರಿಗೆ ಗೌರವ ಸೂಚದಂಗೆ ನಿಮ್ಮಂಗೆ ಯಾಳು ಮುಂಜಿತಾರೆ ಅಲ್ಲಿ ಇಲ್ಲಿ ಸಂದೇಲಿ ಕೂತು ವೀಡಿಯೋ ಮಾಡೋರಲ್ಲ ನಾವು ಚಲೀತಾ ನಿನ್ನೆ ಯಾವನವನು ಮನ್ ಯಾವನು ರಿಲೀಸ್ ಏನು ಹೊಸಪೇಟಲ್ಲಿ ರಿಲೀಸ್ ಮಾಡೋಲ್ಲ ನಿಮ್ಮ ಅಪ್ಪನ ಕೊಟ್ಟಿದ್ರೆ ತಡ್ರಿ ನೀವು ಅದನ್ನ ನೋಡೋಣ ಅಂತ ಹ್ಞೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಕ್ಕೆ ಬರೋಲ್ಲ ನಿಮಗೆ ವೀಡಿಯೋದಲ್ಲಿ ಅಪ್ಪ ಅವ್ರು ಮರ್ಯಾದ್ ತೆಗೀತಾ ಇದ್ದೀರ ನೀವು 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 ಬೇಕಾದ್ಕೊಳ್ರೋ ಅದರಲ್ಲಿ ದರ್ಶನವ್ರನ್ನ ಪುನೀತ್ ಅವ್ರನ್ನ ಯಾಕೆ ತರ್ತೀರ ನಿಮ್ಮ ತೆವಳಿಗೆ